ಈಗ ನಿಮಗೆ ಇನ್ನೊಬ್ಬ ವ್ಯಕ್ತಿಯ ಅಂತಹ ತೀವ್ರ ಅಗತ್ಯ ಉಂಟಾಗೋದು ಯಾಕೆ ಕಳೆದುಕೊಂಡಾಗೋ ಸಮಸ್ಯೆ ಮೂಲಭೂತವಾಗಿ ಮಾನಸಿಕ ಮತ್ತು ಭಾವನಾತ್ಮಕವಾದದ್ದು ನೀವು ಅನಾಯಾಸವಾಗಿ ಮುಂದೆ ಸಾಗೋ ಹಾಗಿರಬೇಕು ನಿಮಗೆ ಈ ಆಯ್ಕೆ ಇದೆ ಜಗತ್ತನ್ನು ನಿಮ್ಮ ನೆರಳಿನಲ್ಲಿ ಇಡೀ ಜೀವಿಸೋ ಹಾಗೆ ಮಾಡಬಹುದು ಅಥವಾ ನೀವು ಇನ್ಯಾರದ್ದೋ ನೆರಳಿನಡಿ ಹೋಗೋಕೆ ಪರಿತಪಿಸಬಹುದು ಈ ದೇಹದೊಳಗಿನ ಮೂಲಭೂತ ಜೀವನ ಪ್ರಕ್ರಿಯೆಗೆ ಅವೆಲ್ಲ ಬೇಕಾಗಲ್ಲ ಭೌತಿಕತೆ ಅದು ಹಾಗಿರಲೇಬೇಕು ನಿಮ್ಮ ಅಸ್ತಿತ್ವದ ಭೌತಿಕ ಸ್ವರೂಪ ಪರಸ್ಪರ ಅವಲಂಬಿ ನೀವು ಊಟ ಮಾಡಬೇಕು ಉಸಿರಾಡಬೇಕು ನೀರು ಕುಡಿಬೇಕು ಇನ್ನೂ ಏನೇನು ನೆರವು ನಿರ್ವಹಣೆ ಬೇಕು ಆದರೆ ಈ ಜೀವನನ ಯಾವುದು ಉಂಟು ಮಾಡ್ತಿದೆಯೋ ಅದು ಸ್ವತಃ ಒಂದು ಪರಿಪೂರ್ಣ ಪ್ರಕ್ರಿಯೆ ಅದಕ್ಕೆ ಯಾರದ್ದೇ ನೆರವು ಬೇಕಿಲ್ಲ ಅಲ್ವಾ ಹಾಗನ್ಸುತ್ತಾ ನಿಮಗೆ ಅನ್ಸುತ್ತಾ ಹೌದಾ ಅಲ್ವಾ ಹೌದು ಈಗ ನಿಮಗೆ ಇನ್ನೊಬ್ಬ ವ್ಯಕ್ತಿಯ ತೀವ್ರ ಅಗತ್ಯ ಉಂಟಾಗೋದು ಯಾಕೆ ಇದು ನಿಮ್ಮ ಯೋಚನೆಯ ಭಾವನೆಯ ಸ್ವಭಾವ ಬಹುಶಃ ಒಂದು ವಯಸ್ಸಿನಲ್ಲಿ ದೇಹದ ಸ್ವಭಾವ ಕೂಡ ಈಗ ದೇಹ ಹೇಗಂದ್ರೆ ಅದನ್ನು ನೀವು ಮಾಡಲಿಲ್ಲ ನೀವು ನೋಡಿ ಒಂದು ಪುಸ್ತಕದಲ್ಲಿ ತುಂಬಾನೇ ಕಳೆದು ಹೋದರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಓದ್ತಿದ್ರೆ ನಿಮ್ಮೆಲ್ಲ ದೈಹಿಕ ಅಗತ್ಯಗಳು ಮಾಯವಾಗುತ್ತೆ ಗಮನಿಸಿದ್ದೀರಾ ಯಾವುದೋ ಒಂದು ಕಳಪೆ ಸಸ್ಪೆನ್ಸ್ ಥ್ರಿಲ್ಲರ್ ಓದ್ತಿದ್ರೂ ಅಷ್ಟೇ ಸಾಕು ಎರಡು ಗಂಟೆಗಳವರೆಗೆ ಊಟ ಅದು ಇದು ಅಂತ ಯೋಚಿಸಲ್ಲ ಎಲ್ಲ ದೈಹಿಕ ಅಗತ್ಯಗಳು ಹೊರಟು ಹೋಗುತ್ತವೆ ಅಲ್ವಾ ಹಾಗಾಗಿ ಅದನ್ನು ಸುಲಭವಾಗಿ ಮೀರಿ ಹೋಗಬಹುದು ನೀವು ಬಯಸಿದರೆ ಮೀರಲೇಬೇಕು ಅಂತಿಲ್ಲ ಬಯಸಿದರೆ ಸಾಧ್ಯ ದೈಹಿಕತೆ ಮೇಲೆ ಸುಲಭವಾಗಿ ಪ್ರಭುತ್ವ ಪಡೆಯಬಹುದು ತುಂಬ ಕಷ್ಟ ಏನಲ್ಲ ನಾವು ದ ಪ್ರಾಬ್ಲಮ್ಸ್ ಆಫ್ ಲಾಸ್ ಆರ್ ಎಸೆನ್ಷಿಯಲಿ ಸೈಕಲಾಜಿಕಲ್ ಅಂಡ್ ಎಮೋಷನಲ್ ಯಾರನ್ನು ಕಳ್ಕೊಂಡಾಗ ಆಗೋ ಸಮಸ್ಯೆಗಳು ಮೂಲಭೂತವಾಗಿ ಮಾನಸಿಕ ಮತ್ತು ಭಾವನಾತ್ಮಕವಾದದ್ದು ಹಾಗಾಗಿ ನೀವು ಯಾರೋನೋ ಮಾನಸಿಕ ರಚನೆ ಕೊನೆ ಪಕ್ಷ ಮಾನಸಿಕ ರಚನೆಯಾದರೂ ನಿಮ್ಮಿಂದ ರಚಿಸಲ್ಪಡಬೇಕು ಅಲ್ವಾ ನಿಮ್ಮ ಮಾನಸಿಕ ರಚನೆಯನ್ನು ನೀವು ರೂಪಿಸಿದರೆ ಅದನ್ನು ತೊಳ್ಳಾಟದ ಸಾಧ್ಯತೆಯಾಗಿಸ್ತೀರೋ ಅಥವಾ ಆನಂದದ ಸಾಧ್ಯತೆಯಾಗಿಸ್ತೀರೋ ನೀವು ರೂಪಿಸಿದರೆ ನಿಮಗೆ ನೀವು ಏನನ್ನು ಬಯಸ್ತೀರಿ ಅಂತ ಕೇಳ್ತಿದ್ದೀನಿ ಪಕ್ಕದ ಮನೆಯವರಿಗೇನು ಬಯಸ್ತೀರಿ ಅನ್ನೋದು ಬೇರೆ ವಿಷಯ ಕೊನೆ ಪಕ್ಷ ನಿಮಗೆ ನೀವು ತೊಳಲಾಟವನ್ನು ಬಯಸಲ್ಲ ಯಾವ ಮನುಷ್ಯನೂ ಅದನ್ನು ಬಯಸಲ್ಲ ಅಂದರೆ ಖಂಡಿತವಾಗಿ ನೀವು ನಿಮ್ಮ ಮಾನಸಿಕ ರಚನೆಯನ್ನು ರೂಪಿಸಿಲ್ಲ ಅಥವಾ ಪ್ರಜ್ಞಾಪೂರ್ವಕವಾಗಿ ನಿಮಗೆ ಬೇಕಾದ ಹಾಗೆ ರೂಪಿಸಿಲ್ಲ ಈಗ ಅದರ ಅರ್ಥ ಪುಫ್ ಆ ವ್ಯಕ್ತಿ ಸತ್ತು ಹೋದರೆ ನನಗೇನು ಅನ್ಸಲ್ಲ ಜೀವನದೊಂದಿಗೆ ಮುಂದೆ ಸಾಕ್ತೀನಿ ಅಂತಾನ ಇಲ್ಲ ಇಲ್ಲ ಇದು ಅದರ ಬಗ್ಗೆ ಅಲ್ಲ ಇದು ಹೇಗಂದರೆ ನೀವು ಹೇಗೆ ಬದುಕಬೇಕಂದರೆ ಅವರಿಗಾಗಿ ಈಗ ಸಾಯೋಕ್ಕೂ ತಯಾರಿರಬೇಕು ಆದರೆ ಒಂದು ವೇಳೆ ನಾಳೆ ಅವರು ಸತ್ತು ಹೋದರೆ ನೀವಲ್ಲ ಅವರು ಸತ್ತು ಹೋದರೆ ನೀವು ಸುಲಲಿತವಾಗಿ ಮುಂದೆ ಸಾಗೋ ಹಾಗಿರಬೇಕು ಆದರೆ ಇವತ್ತು ನೀವು
ಆ ವ್ಯಕ್ತಿಗಾಗಿ ಸಾಯೋಕ್ಕೂ ಸಿದ್ಧರಿರಬೇಕು. ಪ್ರಾಮಾಣಿಕವಾಗಿ, ಇಲ್ಲಾಂದರೆ ಜೀವನಕ್ಕೆ ಮಾನ್ಯತೆ ಇರಲ್ಲ. ನೀವಿದನ್ನು ತಾರ್ಕಿಕ ಲೆಕ್ಕಾಚಾರ ಮಾಡಿಕೊಂಡ್ರೆ, ಇಷ್ಟಕ್ಕೂ ನಾನು ಸ್ವತಂತ್ರ ಜೀವ, ನನಗೆ ಯಾರಾದರೂ ಯಾಕೆ ಬೇಕು ಅಂದುಕೊಂಡ್ರೆ ಜೀವನ ಅಸಹ್ಯವಾಗುತ್ತೆ. ನೀನಿಲ್ಲದೆ ಬದುಕೋಕ್ಕಾಗೋಲ್ಲ ಅನ್ನೋ ಹಾಗಿರಬೇಕು. ಆದರೆ ನಾಳೆ ಹಾಗೇನೋ ಆದರೆ, ನಾಳೆ ಒಂದು ವೇಳೆ ಆ ವ್ಯಕ್ತಿ ಕಾಣೆಯಾದರೆ, ಸತ್ತು ಹೋದರೆ, ಅಥವಾ ಬಿಡುಗಡೆಯಾದರೆ, ಅಥವಾ ಇನ್ನೇನು, ಆಗ ಇದನ್ನು ಸ್ವತಂತ್ರ ಜೀವವಾಗಿ ಕಾಣಬೇಕು. ಆದರೆ ಇವತ್ತು ಹಾಗಂದುಕೊಂಡ್ರೆ ಜೀವನ ಅಸಹ್ಯವಾಗುತ್ತೆ. ಜನರಿಗೆ ಈ ವ್ಯತ್ಯಾಸನ ಅರ್ಥ ಮಾಡಿಕೊಳ್ಳೋಕ್ಕಾಗ್ತಿಲ್ಲ. ಅವರು ನಿರ್ದಯಿಯಾದ ಸ್ತ್ರೀವಿಲಾಸಿ ಆಗ್ತಾರೆ, ಅಥವಾ ದುಃಖತಪ್ತರಾಗಿ ಕಳೆದು ಹೋಗ್ತಾರೆ. ತಮ್ಮ ಸಂಬಂಧನ ಎಂಜಾಯ್ ಮಾಡೋಕ್ಕೆ ಸಾಧ್ಯವಾಗಲ್ಲ. ಬಹುತೇಕ ಸಂಬಂಧಗಳು ಕೇವಲ ಶುರುವಿನಲ್ಲಿ ಸ್ವಲ್ಪ ಸಂತೋಷ ಇರುತ್ತೆ, ಆನಂತರ ನಿರಂತರ ಸಂಕಷ್ಟ ಮತ್ತು ನೋವು ಅಷ್ಟೇ. ದುರದೃಷ್ಟವಶಾತ್ ಬಹುತೇಕ ಜನರಿಗೆ ಇದು, ಯಾಕಂದರೆ ನೀವು ನಿಮ್ಮ ಸ್ವರೂಪನ ಅರ್ಥ ಮಾಡಿಕೊಂಡಿಲ್ಲ, ಇದರ ಸ್ವರೂಪನ ಅನುಭವಿಸಿಲ್ಲ, ಅವರ ಸ್ವರೂಪನ ಅರ್ಥ ಮಾಡಿಕೊಳ್ಳೋಕೆ ನೋಡ್ತಿದ್ದೀರಿ. ಅದು ಯಾವತ್ತೂ ಆಗಲ್ಲ. ನಿಮಗೆ ಅದ್ಭುತ ಸಂಬಂಧ ಇದ್ರೆ ಬಹುತೇಕ ಸಮಯ ಅದು ಇನ್ಯಾರೋ ಅದ್ಭುತವಾಗಿರೋದ್ರಿಂದ. ಇದು ಸರಿಯಲ್ಲ ಅಲ್ವಾ? ಸುತ್ತಲಿನವರ ಜೊತೆ ಅದ್ಭುತ ಸಂಬಂಧನ ಹೊಂದುವುದು ನೀವ್ಯಾರು ಅನ್ನೋದ್ರಿಂದ ಆಗಿರಬೇಕು, ಆ ವ್ಯಕ್ತಿ ಯಾರು ಅನ್ನೋದ್ರಿಂದ ಅಲ್ಲ. ನಿಮಗೆ ಈ ಆಯ್ಕೆ ಇದೆ. ಜಗತ್ತನ್ನು ನಿಮ್ಮ ನೆರಳಿನಲ್ಲಿ, ನಿಮ್ಮ ನೆರಳಿನ ತಂಪಿನಲ್ಲಿ ಜೀವಿಸೋ ಹಾಗೆ ಮಾಡಬಹುದು, ಅಥವಾ ನೀವು ಇನ್ಯಾರದ್ದೋ ನೆರಳಿನಡಿ ಹೋಗೋಕೆ ಪರಿತಪಿಸ್ತಾ ಇರಬಹುದು. ಪ್ರತಿ ಮನುಷ್ಯರಿಗೂ ಇರೋ ಆಯ್ಕೆ ಇದು.